ಸರಿಗ ನೀವು ಪ್ರೇಮ ಪೂಜಂ ಸ್ಕ್ರಿಪ್ಟ್ ರೆಡಿ ಆದ್ಮೇಲೆ ನೀವು ಪ್ರೇಮ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ ಅಥವಾ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಸ್ಕ್ರಿಪ್ಟ್ ನಲ್ಲಿ ಚೇಂಜಸ್ ಮಾಡಿದ್ರಾ? ಇಲ್ಲ, ನಾನು ಪ್ರೇಮ ಬಂದಿದ್ದು ಇಟ್ಟು ಇದೊಂದು ಕೋಇನ್ಸಿಡೆನ್ಸ್. ನಾನು ಪ್ರೇಮ ಬಂದ್ರು ಅಂತ ಹೇಳಿ ಪ್ರೇಮ ಪೂಜೆ ಮಾಡಲಿಲ್ಲ. ಪ್ರೇಮ ಪೂಜೆ ಮಾಡಿ ಇಟ್ಕೊಂಡಿದ್ದೆ, ನಮ್ಮಲ್ಲ ಕಥೆಯಾಗಿತ್ತು, ಚಿತ್ರಕಥೆ ಮಾಡಿದ್ದೆ, ಸಂಭಾಷಣೆ ಮುಗಿಸಿದ್ದೆ, ಸ್ಕ್ರಿಪ್ಟ್ ಲಾಕ್ ಮಾಡಿದ್ದೆ, ಡೈಲಾಗ್ಸ್ ಎಲ್ಲ ಬರೆದಿಟ್ಟಿದ್ದೆ. ನನ್ನ ಟೀಮ್ ಜೊತೆ ಸೇರಿಕೊಂಡು, ನನ್ನ ಟೀಮ್ ತುಂಬ ಹೆಲ್ಪ್ ಆಗಿತ್ತು, ನನ್ನ ಟೀಮ್ ಒಳ್ಳೆ ಟೀಮ್ ಇತ್ತು ನಂದು, ಈಗಲೂ ಇದೆ. ಜೊತೆಗೆ ಲಿರಿಕ್ಸ್ ಬರೆದಿಟ್ಕೊಂಡು ನಾನು ಅದಕ್ಕೆ ಟ್ಯೂನ್ ಕಂಪೋಸ್ ಮಾಡಿ ಟ್ರ್ಯಾಕ್ಸ್ನಲ್ಲಿ ಹಾಡಿಸಿ ಕೆಲವು ಸಾಂಗ್ಸ್ನ ಸಿಂಗರ್ಸ್ಗೆಲ್ಲ ಆಡಲೇ ಹಾಡಿಸಿಟ್ಟಿದ್ದೆ. ಅಂದರೆ ಇನ್ನೂ ಹೀರೋ ಸೆಲೆಕ್ಟ್ ಆಗಿಲ್ಲ, ಹೀರೋ ಸೆಲೆಕ್ಟ್ ಹೀರೋಯಿನ್ ಸೆಲೆಕ್ಟ್ ಆಗಿಲ್ಲ. ಅಂದರೆ ಅಷ್ಟು ಹುಚ್ಚಿತ್ತು, ಮೂವಿ ಯಾರು ಮಾಡ್ತಾರೋ ಅನ್ನೋ ಹಂಗೆ ಗೊತ್ತಿಲ್ಲ. ಬಟ್ ಮೂವಿ ಹಿಂಗಾಗಬೇಕು, ಇದು ಕ್ಲೈಮ್ಯಾಕ್ಸು, ಇದು ಇಂಟರ್ವಲ್ಲು, ಇದು ಸಾಂಗ್ ಎಲ್ಲ ಬರೆಯಿಟ್ಕೊಂಡಿದ್ದೆ. ಆಮೇಲೆ ಇಟ್ ವಾಸ್ ಲೈಕ್ ಎ ಗ್ರೇಟ್ ಕೋಇನ್ಸಿಡೆನ್ಸ್ ಆಫ್ ಲೈಫ್ ಅಂತಾರೆ, ಒಂದೊಂದ್ಸಲ ಆಕ್ಸಿಡೆಂಟ್ ಒಳ್ಳೇದು ಅಂತಾರೆ. ಸೊ ಹೀಗೆ ನಮಗೆ ಮಾಧವ್ ಮುಖಾಂತರ ಐ ಗಾಟ್ ಆಪರ್ಚುನಿಟಿ ಟು ಮೀಟ್ ಅಂಬರೀಷ್ ಅಣ್ಣನ ಫಸ್ಟ್ ಭೇಟಿ ಮಾಡಿದೆ. ಅಂಬರೀಷ್ ಅಣ್ಣ ಇದು ಮೂವಿ ಆಗಲೇಬೇಕು ಡಾಕ್ಟ್ರೆ ಅಂತ ಹೇಳಿದಾಗ ಮತ್ತೆ ನನಗೆ ಪ್ರೇಮ್ ಸಿಕ್ಕಿದ್ರು. ಇಟ್ ಈಸ್ ಪ್ರೇಮ ಪೂಜೆ ಅಂತ ಶೀರ್ಷಿಕೆ ಕೊಟ್ಟ ಮೇಲೆ ಲವ್ಲಿಷ ಪ್ರೇಮ್ ಸಿಕ್ಕಿದ್ದು. ಏನೂ ಚೇಂಜಸ್ ಮಾಡಲಿಲ್ಲ, ಯಾಕಂದರೆ ಪ್ರೇಮ್ ಇಸ್ ಸಚ್ ಎ ಜೆಂಟಲ್ಮ್ಯಾನ್. ಇಲ್ಲ ನನಗೆ ಇದು ಸೂಟ್ ಆಗಲ್ಲ ಈ ಥರ ಚೇಂಜ್ ಮಾಡಿ, ಒಳ್ಳೆ ಇನ್ಪುಟ್ ಕೊಟ್ಟರು. ಅವರ ಎಕ್ಸ್ಪೀರಿಯನ್ಸ್ 24 ಪಿಕ್ಚರ್ದು 18 ವರ್ಷದ ಇನ್ಪುಟ್ ಚೆನ್ನಾಗಿ ಕೊಟ್ಟರು. ಆ ಎಕ್ಸ್ಪೀರಿಯನ್ಸ್ ನನಗೆ ಹೆಲ್ಪ್ ಆಯಿತು. ಬಟ್ ಎಲ್ಲೂ ಕೂಡ ಇದು ನನಗೆ ಸೂಟ್ ಆಗಲ್ಲ, ನೀವು ಚೇಂಜ್ ಮಾಡಿ, ಅವರು ಕಥೆಗೆ ಪ್ರಾಮುಖ್ಯತೆ ಕೊಟ್ಟರು. ಹೀ ನೆವರ್ ಥಾಟ್ ಮೀ ಫಸ್ಟ್, ಅವರು ನಾನು ಕಾಣಬೇಕು, ನಂದೇ ಎಲ್ಲರಬೇಕು ಆ ಥರ ಇಲ್ಲವೇ ಇಲ್ಲ. ಕಥೆಗೆ ಏನು ಬೇಕು ನಾನು ಮಾಡ್ಕೊಡ್ತೀನಿ ಅಂತ. ಹೀ ಲೀವ್ಡ್ ದ ಸ್ಟೋರಿ, ಹೀ ಲೀವ್ಡ್ ದ ಕ್ಯಾರೆಕ್ಟರ್. ಸೊ ಹಾಗಾಗಿ ಎಲ್ಲೂ ಕೂಡ ನಾವು ಚೇಂಜಸ್ ಮಾಡಲೇ ಇಲ್ಲ, ಯಾಕಂದರೆ ಹೀರೋ ಆ ಥರ ಕೇಳಲೇ ಇಲ್ಲ. ಹೀ ಸೆಡ್ ಐ ವಿಲ್ ಬಿಕಮ್ ನಿಮ್ಮ ಕಥೆಯ ಕಥಾನಾಯಕ ನಾನಾಗ್ತೀನಿ, ಇವತ್ತು ನಾಯಕನಿಗೋಸ್ಕರ ಕತೆ ಚೇಂಜ್ ಮಾಡಿ ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಲವ್ಲಿ ಸರ್ ಪ್ರೇಮ್ ಅಂತ ಹೇಳ್ಬೋದು ನಾನು.